ಓಕೆನಾ? ಪುನೀತ ಪರ್ವ ಇವತ್ತು ಬಹಿರಂಗವಾಗಿ ಸಾರ್ವಜನಿಕರಿಗೆ ಈ ಒಂದು ಯೋಗ ಬಹುಶಃ 28ನೇ ತಾರೀಕು ಬಂದರೆ ನಮ್ಮನ್ನೆಲ್ಲ ಬಿಟ್ಟು ಒಂದು ವರ್ಷ ಆಗಿದೆ. ಇವತ್ತು ಅವರ ಒಂದು ಜೀವನಗಾದೆ ಈ ಒಂದು ಸಮಾರಂಭದಲ್ಲಿ ನೋಡ್ಬೋದು. ಬಹಳಷ್ಟು ಚಿತ್ರರಂಗದ ಜನ, ಅಪ್ಪು ಅಭಿಮಾನಿಗಳು ಮತ್ತು ಆ ರಾಜ್ಕುಮಾರ್ ಅವರ ಕುಟುಂಬ ಇವತ್ತೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬ್ಕೋತಾ ಇದ್ದಾರೆ. ಏನೇ ಆಗಲಿ ನಾವೆಲ್ಲರೂ ಕೂಡ ಪುನೀತ್ ಅವರು ದೂರ ಹೋಗಿದ್ದಾರೆ ಅನ್ಕೋಬಾರದು. ಅವರ ಆದರ್ಶಗಳನ್ನು ಎಲ್ಲ ಅಭಿಮಾನಿಗಳು ಪಾಲಿಸಬೇಕು. 28ನೇ ತಾರೀಕು ಅವನ ಜೀವನದಲ್ಲಿ ದೊಡ್ಡ ಆಸೆ ಇತ್ತು, ಗಂಧದ ಗುಡಿ ಅನ್ನೋ ಒಂದು ಪ್ರಕೃತಿ ಚಿತ್ರವನ್ನು ಮಾಡಬೇಕು ಅಂತ ಹೇಳಿ ಮಾಡಿದ್ದಾನೆ. ಆ ಚಿತ್ರ ಬಿಡುಗಡೆ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಆ ಚಿತ್ರವನ್ನು ವೀಕ್ಷಣೆ ಮಾಡಿ ಕಣ್ತುಂಬಬೇಕು ಅಂತ ಹೇಳಿಬಿಟ್ಟು ಇಡೀ ಅಭಿಮಾನಿಗಳಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.